ना बर रईत विरोधिता दलित कार्मिकवत आदिवासी बुड़कु जनरू कूड़ा विरोध माता संघटने देश संघटने कूड़ा नमें रैतरी बेबल निवतु आ चलवीगार मरतक हंत कूड़ा नरेंद्र मोदी नेतृत्व सरकार पक्ष राज्य सरकार आ मुख्यमंत्री मंत्री उल्दरू कड़ी के प्रचोदनकारी है गमन देश चलवियन हतीच केस कूड़ा तैयार अंतरूड इवत देश जन स्पष्ट आगता है। नवंबर 26 इतिहास ಏನು ಕರ್ನಾಟಕ ರಾಜ್ಯ ರೈತ ಸಂಘ ಅದೇ ರೀತಿ ಸಂಯುಕ್ತ ಕಿಸಾನ್ ಮೋರ್ಚಾ ನಿರಂತರ 10 ತಿಂಗಳಿಂದ ಈ ದೇಶದಲ್ಲಿ ಹೋರಾಟ ನಡೆಸುತ್ತಾ ಇದೆ। ಇವತ್ತು ತಾವು ಹೇಳಿರಬಹುದು ತಮ್ಮ ಕೆಲವರ ಮನಸಲ್ಲಿ ಇರಬಹುದು ಅಂತ ಮಾತುಗಳು, ಆದರೆ ನಾನು ಖಂಡಿತವಾಗಿ ಹೇಳ್ತೇನೆ ಈ ಹೋರಾಟಕ್ಕೆ ಬೆಂಬಲ ಇದೆ। ಈ ಕಾಯ್ದೆಗಳು ಬರೀ ರೈತರಿಗೆ ಮಾತ್ರ ಅಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ 135 ಕೋಟಿ ಜನರಿಗೆ ಕೂಡ ಇದರಿಂದ ಅನ್ಯಾಯ ಆಗುತ್ತೆ। ಅದಕ್ಕೋಸ್ಕರ ಈ ಕಾಯ್ದೆಯನ್ನು ನಾವು ಬರೀ ರೈತರು ವಿರೋಧಿಸ್ತಾ ಇಲ್ಲ, ದಲಿತ ಕಾರ್ಮಿಕರು ಇವತ್ತು ಆದಿವಾಸಿಗಳು ಬುಡಕಟ್ಟು ಜನರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ। ಎಲ್ಲ ಸಂಘಟನೆಗಳು ಈ ದೇಶದಲ್ಲಿ ಇರುವಂತ ಎಲ್ಲ ಸಂಘಟನೆಗಳು ಕೂಡ ಇವತ್ತು ನಮಗೆ ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ। ಅವರು ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಇವತ್ತು ಮಾಡುವ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾ ಇದೆ, ಯಾಕೆಂದ್ರೆ ಇವತ್ತು ಈ ದೇಶದಲ್ಲಿ ಹಿಟ್ಲರ್ ಪದ್ಧತಿಯ ಸರ್ವಾಧಿಕಾರಿ ಸರ್ಕಾರ ಇದೆ। ಇವತ್ತು ಜನರಿಗೆ ಬೇಕಾದಂತ ಪ್ರಜಾಪ್ರಭುತ್ವವನ್ನು ಉಳಿಸತಕ್ಕಂತ ಸರ್ಕಾರ ಇಲ್ಲ। ಇವತ್ತು ನಾನು ಆಗಾಗಲೇ ಮಾತಾಡುವಾಗ ಹೇಳಿದೆ ಈ ವಿಚಾರವನ್ನು, ಇದು ನಿನ್ನೆ ನಡೆದ ಘಟನೆ ಆಗಿರಬಹುದು। ಇವತ್ತು ನಿರಂತರ ಕಳೆದ 10 ತಿಂಗಳಿಂದ ದೆಹಲಿಯ 3 ಮುಖ್ಯ ರಸ್ತೆಗಳಲ್ಲಿ ಕೂತ ರೈತರಲ್ಲಿ ಸುಮಾರು 650 ಕ್ಕಿಂತ ಜಾಸ್ತಿ ರೈತರು ಅವರ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ। ಅದೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇವತ್ತು ರೈತರು ಪ್ರಾಣವನ್ನು ಕೊಟ್ಟಿದ್ದಾರೆ ಇದೇ 3 ಕಾಸ ಈ ಬಿಲ್ಗಳ ವಿಚಾರದಲ್ಲಿ, ಅದೇ ರೀತಿ ರೈತ ವಿರೋಧಿ ಸರ್ಕಾರಗಳ ವಿಚಾರದಲ್ಲಿ। ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅತಿ ಈ ಹೋರಾಟಕ್ಕೆ ಇನ್ನೂ ಹೆಚ್ಚು ಬೆಂಬಲ ಸಿಗ್ತದೆ। ಅದೇ ಇದೊಂದು ಸ್ವಾತಂತ್ರ್ಯ ಸಂಗ್ರಾಮದ ನಂತರ ನಡೆಯುವಂಥ ದೊಡ್ಡ ಒಂದು ಜನಾಂದೋಲನ ಹೋರಾಟ ಆಗಿ ಮಾರ್ಪಾಡಾಗುತ್ತೆ। ಖಂಡಿತವಾಗಿ ಈ 3 ಬಿಲ್ಗಳನ್ನು ನಾವು ಹಿಂಪಡೆದೆ ಮನೆಗೆ ಹೋಗ್ತೇವೆ ಅನ್ನುವಂಥ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರ ಮಾತುಗಳೇನಿದ್ದಾವೆ ಅದು ಖಂಡಿತವಾಗಿ ಸಫಲ ಆಗ್ತದೆ। ಅದಕ್ಕೋಸ್ಕರ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಹೋರಾಟವನ್ನು ತೀವ್ರ ದೊಡ್ಡದಾದ ಹೋರಾಟವನ್ನು ಮಾಡ್ತೇವೆ। ಯಾಕೆಂದರೆ ನಿನ್ನೆ ಏನು ರೈತರು ತಮ್ಮ ಜೀವ ಬಲಿದಾನವನ್ನು ಕೊಟ್ಟಿದ್ದಾರೆ ವ್ಯರ್ಥ ಆಗಲಿಕ್ಕೆ ಬಿಡುವುದಿಲ್ಲ, ಅವರ ಜೊತೆ ನಾವು ಇರ್ತೇವೆ। ಅದಕ್ಕೋಸ್ಕರ ಯಾವುದೇ ರೀತಿಯ ಏನು ಇದನ್ನು ಕೂಡ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಹೇಳ್ತಾ ಈ ಹೋರಾಟವನ್ನು ಗೆದ್ದೇ ಗೆಲ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ। ನಮಸ್ಕಾರ. ಏನು ಕಳೆದ 12 ತಿಂಗಳ ಹಿಂದೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸುಗ್ರೀವಾಜ್ಞೆಯ ಮೂಲಕ ಏನು 3 ಕೃಷಿ ಮಸೂದೆಗಳನ್ನು ತರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿತ್ತು, ಈಗಾಗಲೇ ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಆಗಿದೆ. ಬೇರೆ ಬೇರೆ ರೀತಿಯಲ್ಲಿ ಈ ಕೃಷಿ ಮಸೂದೆಗಳ ವಿರುದ್ಧ ವಾಪಸಾತಿಗೆ ಏನು ದೇಶಾದ್ಯಂತ ರೈತರು ಚಳವಳಿ ಮಾಡ್ತಾ ಇದ್ದಾರೆ. ದೆಹಲಿ ಹೊರವಲಯದಲ್ಲಿ ಕಳೆದ 10 ತಿಂಗಳಿಂದ ನಿರಂತರ ಚಳವಳಿ ಮಾಡ್ತಾ ಇದ್ದಾರೆ. ಈ ಚಳವಳಿಯನ್ನು ಹತ್ತಿಕ್ಕಲಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಈ ಹಿಂದೆ ಅನುಸರಿಸ್ತು. ಚಳವಳಿಗಾರರು ದೇಶದ್ರೋಹಿಗಳು ಅಂತ ಹೇಳ್ತಕ್ಕಂಥದ್ದು, ಚಳವಳಿಗಾರರು ರೈತರು ಅಲ್ಲ ಅಂತ ಹೇಳ್ತಕ್ಕಂಥದ್ದು, ಚಳವಳಿಗಾರರು ನಕಲಿ ಅಂತಕ್ಕಂಥದ್ದು,
ಚಳವಳಿಗಾರರು ಏನು ಖಲಿಸ್ತಾನಿಗಳು ಅಂತಕ್ಕಂಥದ್ದು ಎಲ್ಲ ರೀತಿಯ ಆರೋಪಗಳನ್ನು ಮಾಡಿ ಇಡೀ ದೇಶಕ್ಕೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತು. ಬಹುಶಃ ಸ್ವತಂತ್ರದ ನಂತರದ ದಿನಗಳಲ್ಲಿ ಇದೊಂದು ನಿರಂತರವಾದಂಥ ಐತಿಹಾಸಿಕ ಚಳವಳಿಯಾಗಿ ದೆಹಲಿ ಹೊರವಲಯದಲ್ಲಿ ನಡೀತಕ್ಕಂಥ ನಿರಂತರ ಚಳವಳಿ ನಡೀತಾ ಇದೆ. ಬಹುಶಃ ಎರಡನೇ ಸ್ವತಂತ್ರ ಚಳವಳಿ ಅಂತ ಕರಿಬೋದು, ಇಲ್ಲ ಮುಂದುವರಿದ ಸ್ವತಂತ್ರ ಚಳವಳಿ ಅಂತೇಳಿ ಕೂಡ ಕರಿಬೋದು. ಆದರೆ ಇವತ್ತು ಆ ಚಳವಳಿಗಾರರನ್ನ ಕೊಲೆ ಮಾಡ್ತಕ್ಕಂಥ ಹಂತಕ್ಕೂ ಕೂಡ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತು ಅವರ ಪಕ್ಷದ ರಾಜ್ಯ ಸರ್ಕಾರಗಳು ಆ ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ಉಳಿದವರೆಲ್ಲರೂ ಕೂಡ ಕೊಡ್ತಕ್ಕಂಥ ಹೇಳಿಕೆ ಪ್ರಚೋದನಕಾರಿ ಹೇಳಿಕೆಯನ್ನು ಗಮನಿಸಿದರೆ ಈ ದೇಶದಲ್ಲಿ ಚಳವಳಿಯನ್ನು ಹತ್ತಿಕ್ತಕ್ಕಂಥ ಎಲ್ಲ ನೀಚ ಕೆಲಸಕ್ಕೆ ಕೂಡ ಇವರು ತಯಾರಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಕೂಡ ಇವತ್ತು ಈ ದೇಶದ ಜನರಿಗೆ ಸ್ಪಷ್ಟ ಆಗ್ತಾ ಇದೆ. ನಾವಂತೂ ಸ್ಪಷ್ಟವಾಗಿ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಸಂಯುಕ್ತ ಕಿಸಾನ್ ಮೋರ್ಚಾ ಏನು 532 ಸಂಘಟನೆಗಳಿದ್ದಾವೆ ಮತ್ತು ಬೇರೆ ಬೇರೆ ಭಾಗದಲ್ಲಿ ಸಣ್ಣ ಪುಟ್ಟ ಸಂಘಟನೆಗಳಿಗೆ ಸೇರಿ ಇದು ದೊಡ್ಡ ಚಳವಳಿಯಾಗಿ ಬಂದಿದೆ. ನಾವೆಲ್ಲರೂ ಒಂದೇ ಮಾತಲ್ಲಿ ಹೇಳ್ತಕ್ಕಂಥದ್ದು, ಇದು ಈ ದೇಶದ ಸಾಮಾನ್ಯ ಜನರ ಆಹಾರ ಭದ್ರತೆ ಮೇಲೆ ಹೊಡೆದ ಬೀಳ್ತಕ್ಕಂಥದ್ದು ಮತ್ತು ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡ್ತಕ್ಕಂಥ ಮಸೂದೆಯನ್ನು ನೀವು ಎಷ್ಟೇ ಕೊಲೆ ಮಾಡಿ, ಎಷ್ಟೇ ನಮ್ಮ ಮೇಲೆ ಅತ್ಯಾಚಾರ ಮಾಡಿ, ಎಷ್ಟೇ ದೌರ್ಜನ್ಯ ಮಾಡಿ, ನಮ್ಮ ಕೊನೆಯ ಉಸಿರು ಇರುವ ತನಕ ಕೂಡ ಈ ರೈತ ಕೃಷಿ ಮಸೂದೆಯನ್ನು ವಾಪಸ್ ತಗೊಳ್ಬೇಕು, ಇಲ್ಲ ನಿಮ್ಮನ್ನು ಅಧಿಕಾರದ ಕಿತ್ತೊಯ್ಯಬೇಕು. ಈ ತೀರ್ಮಾನದ ನಾವು ಚಳವಳಿ ಮಾಡ್ತೇವೆ. ಈ ಚಳವಳಿ ಇನ್ನಷ್ಟು ನಾವು ವಿಸ್ತಾರ ಮಾಡ್ತೇವೆ. ಎಲ್ಲ ಈ ಭಾಗದ ದೇಶದ ಎಲ್ಲ ರೀತಿಯ ನಾಗರಿಕರನ್ನು ಜೊತೆಗೂಡಿಸಿಕೊಂಡು ಈ ಚಳವಳಿಯನ್ನು ಗಟ್ಟಿ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ನಾನು ರವಿಕಿರಣ್ ಬುಣಂಚ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ಈ ಘಟನೆ ಇಡೀ ದೇಶದಲ್ಲಿ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು ಯುಪಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಇವತ್ತು ಕನಿಷ್ಠ ಪಕ್ಷ ಮಾನವೀಯತೆಯನ್ನ ಮನುಷ್ಯತೆಯನ್ನ ಕಂಪ್ಲೀಟ್ ಆಗಿ ಕಳ್ಕೊಂಡಂತ ಕರಾಳವಾದಂತ ದಿನ. ಜನರಲ್ ಡಯರ್ ಬ್ರಿಟಿಷರ ಸಂತತಿಗಳಾದಂತ ಇವರು ಅವತ್ತು ನಾವು ಬ್ರಿಟಿಷರ ಹೋರಾಟದಲ್ಲಿ ಯಾರು ಬ್ರಿಟಿಷರ ಲಾಠಿ ಬೂಟಿನ ಏಟಿನ ಎದೆ ಮೇಲೆ ತಗೊಂಡಿದ್ರು, ಇವತ್ತು ಅದೇ ಜನ ಈ ಕ್ರೂರ ಸರ್ಕಾರ ಬ್ರಿಟಿಷ್ ಸಂತತಿಯ ಸರ್ಕಾರ ಆಗಿರ್ತಕ್ಕಂಥ ಅವರ ಟೈರ್ನ ಅವ್ರ ಗಾಡಿಗಳನ್ನು ಮತ್ತೆ ಮತ್ತೆ ಎದೆಗೆ ತಗೊಂಡು ಇವತ್ತು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಭಟನೆ ಮಾಡೋದು ಒಂದು ಹಕ್ಕು, ಯಾವಾಗೆಲ್ಲ ಅನ್ಯಾಯ ಆಗುತ್ತೆ ಅವಾಗ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಜಾತಂತ್ರದ ಸೌಂದರ್ಯ ಆಗಿರುತ್ತೆ. ಒಂದು ವರ್ಷಗಳ ಕಾಲದಿಂದ ನವೆಂಬರ್ 26ಕ್ಕೆ ಒಂದು ವರ್ಷ ಆದರೆ ಇಡೀ ಮಾನವರ ಇತಿಹಾಸದಲ್ಲಿ ಪ್ರಪಂಚದಲ್ಲಿ ಒಂದೇ ಒಂದು ಇಶ್ಯೂಗೋಸ್ಕರ ಒಂದು ವರ್ಷಗಳ ಕಾಲ ಲಕ್ಷಾಂತರ ಒಂದು ಕಡೆ ಕೊಟ್ಟು ಶಾಂತಿಯುತವಾಗಿ ಒಂದು ಒಂದು ಹಿಂಸೆಯನ್ನು ಮಾಡದಂತೆ ಮಾಡಿದಂತ ಹೋರಾಟ ಇಡೀ ಮಾನವತೆಯ ಇತಿಹಾಸದಲ್ಲಿ ಇಲ್ಲ. ಅಂತ ಒಂದು ಜೀವಂತ ಹೋರಾಟವನ್ನ, ಐತಿಹಾಸಿಕ ಹೋರಾಟವನ್ನ ಇವತ್ತಂತೂ ಕೂಡ ದೇಶದ ಪ್ರಧಾನಮಂತ್ರಿ ಒಂದು ಒಂದು ಮಾತನ್ನ ಧೋನಿ ರಿಟೈರ್ಮೆಂಟ್ ಕೊಟ್ರೆ ಲತಮ್ಮ ಎಷ್ಟು ತಂಗಿ ಬರ್ತಾರೆ ಆದ್ರೆ ಅವ್ರು ಏನು ಬರ್ತಡೆಗಳಿಗೆ ಸೆಲೆಬ್ರಿಟಿ ಬರ್ತಡೆ ಕ್ರಿಕೆಟ್ ಬರ್ತಡೆಗಳಿಗೆ ಟ್ವೀಟ್ ಮಾಡೋದಾಗಿ ರೈತರು ಸಾಧ್ಯತೆ ಟ್ವೀಟ್ ಮಾಡೋದಾಗಲ್ಲ ಅಂತ ಹೇಳಿದ್ರೆ ಇಂಥ ಒಂದು ದೇಶದ ಪ್ರಧಾನಮಂತ್ರಿ ಈ ಚಿಕ್ಕರು ಬಂದು ರಾಜೀನಾಮೆ ಕೊಡಬೇಕು ಹೊರತು ಯಾವುದೇ ಒಂದು ಪ್ರಧಾನಮಂತ್ರಿ ಅಲ್ಲ ಮನುಷ್ಯನಾಗಿ ಒಂದು ನಾಯಕ ಆಗಿರುವಂತಹ ಒಂದು ದರಿದ್ರವಾದ ಸ್ಥಿತಿಯಲ್ಲಿ ಇವತ್ತು ಹೋಗಿದ್ದಾರೆ. ನಿನ್ನೆ ನಡೆದಂತ ಘಟನೆ ಏನಿದೆ, ಅಜಯ್ ಮಿಶ್ರಾ ಇದಕ್ಕಿಂತ ಮುಂಚೆ ನಡೆಯುತ್ತಿರ್ತಕ್ಕಂಥ ರೈತರ ಹೋರಾಟಕ್ಕೆ ಒಪ್ಪದ ಧಮಕಿ ಆಗ್ತಾನೆ, ಪೊಲೀಸರು ಮುಂದೆ ಧಮಕಿ ಆಗ್ತಾನೆ, ಒಪ್ಪದ ಧಮಕಿ ಆಗ್ತಾನೆ. ಇದನ್ನ ಪ್ರಶ್ನೆ ಮಾಡಿ ಶಾಂತಿಯುತವಾಗಿ ರೈತರು ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರೆ, ಕಂಬವನ್ನು ಪ್ರದರ್ಶನ ಮಾಡ್ತಾ ಇದ್ರೆ, ಅವ್ರ ಮೇಲೆ ಗಾಡಿ ಹತ್ತಿಸ್ತೀರಾ ಅಂತ ಹೇಳಿದ್ರು, ಅವ್ರ ಎದೆಗಳ ಮೇಲೆ ಗಾಡಿ ಹತ್ತಿಸ್ತೀರಾ ಅಂತ ಹೇಳಿದ್ರು, ಇದು ಸರ್ಕಾರವನ್ನು ಸಮರ್ಥಿಸ್ಕೊಳ್ತೀರಾ ಅಂತ ಹೇಳಿದ್ರೆ ಒಂದು ನನ್ನ ಹಿಂಬೋಗುತ್ತೀನಿ. ಅಂದ್ರೆ ಬೆಳೆದಂತ ರೈತರು ಈ ತರ ಅವ್ರ ರೈತರನ್ನ ಗಾಡಿ ಹಚ್ಚಕ್ಕೆ ಸಾಯಿಸ್ತೀರ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಬಂದು ಮಾತಾಡಲ್ಲ ಅಂತ ಹೇಳಿದ್ರೆ ಮನುಷ್ಯರ ಇವರು ಮನುಷ್ಯರ ಇವರು ಖಂಡಿತ ಒಂದು ಮನುಷ್ಯರು ಇಲ್ಲ, ಪ್ರಧಾನಮಂತ್ರಿ ಅಲ್ಲ, ಮನುಷ್ಯರ ಆಯ್ತಿಲ್ಲ. ಇಂತಹ ಪ್ರಧಾನಮಂತ್ರಿ, ಇಂತಹ ಮುಖ್ಯಮಂತ್ರಿ, ಇಂತಹ ಮಂತ್ರಿ ಮಿಶ್ರಾ ಇವರೆಲ್ಲರೂ ಕೂಡ ಜೈಲಲ್ಲಿ ಇರ್ಲಿಕ್ಕೆ ಆಯಿತು. ಇವರು ಬ್ರಿಟಿಷರ ಸಂತತಿಗಳು, ಬ್ರಿಟಿಷರು ಓಡಿಸ್ತಾ ಸತ್ಯ ನಾವಾಗಿದ್ದೀವಿ. ಅವತ್ತು ಲಾಠಿಯನ್ನು ಬೋಟಿಯನ್ನು ನಿಮ್ಮ ಎದೆ ಮೇಲೆ ತಗೊಂಡಿದ್ವಿ, ಇವತ್ತು ಟೈರು ಮತ್ತು ನಿಮ್ಮ ಗಾಡಿಗಳ ಎದೆ ಮೇಲೆ ತಗೊಂಡಿದ್ವಿ ಕೂಡ ಈ ಹೋರಾಟ ನಿಲ್ಲಲ್ಲ. ಬ್ರಿಟಿಷರು ಬೂಟನ ಅವತ್ತು ನೆಕ್ಕಿದ್ರಿ, ಇವತ್ತು ಅದಾನಿ ಅಂಬಾನಿ ಬೂಟನ ಈ ಲೆವೆಲ್ ನೆಕ್ತೀರ ನೀವು. ಓಪನ್ ಆಗಿ ನಾವು ಸಾಕೆಟ್ ಹೋಗಿರ್ತಾ ಇಲ್ಲ, ನಿಜಕ್ಕೂ ಇವರು ಅಕ್ಷರ ಸಹ ಇವರು ಬೂಟ ನೆಕ್ಕಿ ನೆಕ್ಕಿ ಪಾಲಿಶ್ ಮಾಡ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅವರ ನಾಲ್ಗೆ ನೋಡ್ರಿ, ಬೇಕಾದ್ರೆ ಅವ್ರ ನಾಲ್ಗೆ ಮೇಲೆ ಅದಾನಿ ಅಂಬಾನಿಯ ಬೂಟ್ ಪ್ರಿಂಟ್ ಇಲ್ಲ ಅಂತ ಕೇಳ್ಕೊಂಡ್ರಿ. ಆ ತರ ಇವರು ಮೂರು ಕಾಯ್ದೆಗಳನ್ನ ಅವ್ರ ಪರವಾಗಿ ನಾವು ತಗೊಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ರೈತ ಪ್ರತಿನಿಧಿಗಳು ಈ ತರ ಹೇಯವಾದಂತ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇಡೀ ಮಾನವರು
ಇಲ್ಲಿ ಅನ್ನ ತಿನ್ನುವಂತ ಪ್ರತಿಯೊಬ್ಬ ಮನುಷ್ಯರು ವಿರೋಧಿಸಲೇಬೇಕಾದಂತ ಕಡೆಗೆ ಇದು. ನಾವೆಲ್ಲ ಯಾರೆಲ್ಲ ಅನ್ನ ತಿಂತಾ ಇದೀವಿ ಬೀದಿಗೆ ಬರಬೇಕು, ಈ ಹೋರಾಟವನ್ನ ಬಲಪಡಿಸಬೇಕು, ರೈತರ ಜೊತೆ ನಿಲ್ಬೇಕು. ಅಂಬಾನಿ ಅದಾನಿ ಪರವಾಗಿರ್ತಕ್ಕಂತ ಅವರಿಗೆ ಬೆನ್ನಾಗಿ ನಿಂತಿರ್ತಕ್ಕಂತ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಬಿಜೆಪಿ ಸರ್ಕಾರ, ಕಾರ್ಪೊರೇಟ್ ಸರ್ಕಾರ ಇದಾಗಿದೆ. ಇವ್ರನ್ನ ನಾವು ವಿರೋಧಿಸಲೇಬೇಕು, ರೈತರ ಪರವಾಗಿ ನಿಲ್ಲಬೇಕಾಗುತ್ತೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.